ಸಿಟ್ಟು ಇದ್ದರೂ ಕೂಡ ಅವನು ಕೇಳಿಕೊಂಡ ವರಗಳು, ಬ್ರಹ್ಮ ಕೊಟ್ಟ ವರಗಳು ಸತ್ಯಪಡಿಸಲಿಕ್ಕಾಗಿ ಏನ್ ಮಾಡಿದ್ನಂತವ, ನಾನ್ ತತ್ವ ಹಿರ್ತಿವಾನಕ್ತಂ, ಬಹಿಗಿ ಹೊರಗೂ ಅಲ್ಲ ಒಳಗೂ ಅಲ್ಲ ಅಂತ ಕೇಳಿಕೊಟ್ಟಿದ್ದ. ಅವನ್ನ ಹಂಗೇ ತಗೊಂಡು ಹೊಸ್ತಲ ಹತ್ರ ಬಂದಂತ, ಮೇಲಲ್ಲ ಕೆಳಗಲ್ಲ ತನ್ನ ತೊಡೆಯ ಮೇಲೆ ಹಾಕೊಂಡು ಹೊಸ್ತಲ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಅವನ ಪರಮಾತ್ಮ. ನ ಮೃಗೈಹಿ ನ ಮಾನುಷೈಹಿ, ಮೃಗ ಅಲ್ಲ ಮತ್ತು ಮನುಷ್ಯನಲ್ಲ ಆಗಿಬಿಟ್ಟ ಪರಮಾತ್ಮ. ಅಲ್ಲಿಂದ ಆ ದಿವಾನಕ್ತಂ, ರಾತ್ರಿ ಅಲ್ಲ ಹಗಲು ಅಲ್ಲ, ಒಳ್ಳೆ ಸಂಧಿ ಕಾಲ ಅಂತಾರೆ. ಯಾವುದೇ ಪ್ರದೋಷಕಾಲ, ಸಂಧಿ ಕಾಲ, ಪ್ರದೋಷ ಕಾಲ ಅಂದ್ರೆ ಸಂಧಿ ಕಾಲ ಅಂತ ಕೂಡ ಅಂತಾರೆ. ಆಯ್ತಾ, ಆ ಕಾಲ ನೋಡ್ರಿ ಹೆಂಗಿದೆ ಗೊತ್ತಾ, ನರಸಿಂಹದೇವರು ಒಳ್ಳೆ ಪ್ರದೋಷ ಕಾಲ. ಎಲ್ಲಿ ಅರ್ಧ ಚಂದ್ರ ಮೇಲೆ ಬರ್ತಾ ಇದ್ದಾನೆ, ಅಲ್ಲಿ ಅರ್ಧ ಸೂರ್ಯ ಒಳಗೆ ಬರ್ತಾ ಇದ್ದಾನೆ. ಇದು ಹಗಲಲ್ಲ ರಾತ್ರಿ ಅಲ್ಲ ನೋಡ್ರಿ ಪರಮಾತ್ಮ. ನಾರಾಯಣಂ ನಿಖಿರ ಪೂರ್ಣ ಗುಣೈಕತೆ ಎಂಬಂತ ಅರ್ಥ ಕೂಡ ಯಾರಿಗೆ ಬರುತ್ತೆ ನೋಡ್ರಿ. ರಾತ್ರಿ ಅನ್ನ ಸಾಯ್ಬೇಕು, ಹಗಲನ್ನ ಸಾಯ್ಬೇಕು, ಇರೋದೇ ಎರಡು. ಅವನು ಮಹಾಬುದ್ಧಿವಂತ ಅನ್ಕೊಂಡಿದ್ದ, ಹೊರಗನ್ನ ಸಾಯ್ಬೇಕು ಒಳಗನ್ನ ಸಾಯ್ಬೇಕು, ಮಹಾಬುದ್ಧಿವಂತ ಅನ್ಕೊಂಡಿದ್ದ ನೋಡ್ರಿ. ಹೊಸ್ತದ ಮೇಲೆ ಬಂದ ಪರಮಾತ್ಮ, ಮನುಷ್ಯನಲ್ಲ ಮೃಗನಲ್ಲ ಆಗಿದ್ದಾನೆ ಪರಮಾತ್ಮ. ಅಲ್ಲಿಂದ ಉಗುರುಗಳನ್ನೇ ಆಯುಧವನ್ನಾಗಿ ಮಾಡಿಕೊಂಡಿರ್ತಕ್ಕಂಥವಳಾಗಿದ್ದಾನೆ. ಯಾವ ಆಯುಧಗಳು ಅಲ್ಲ, ಉಗುರುಗಳನ್ನೇ ಮಾಡಿಕೊಂಡಿದ್ದಾನೆ. ಮೇಲಲ್ಲ ಕೆಳಗಲ್ಲ, ತನ್ನ ತೊಡೆಯ ಮೇಲೆ ಮಾಡಿಕೊಂಡಿರ್ತಕ್ಕಂಥವನಾಗಿದ್ದಾನೆ. ಆಗಿಬಿಟ್ಟು ಒಂದು ಸಾರಿ ಯಾರೂ ಊಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಾಗಿರ್ತಕ್ಕಂತಹ ರೀತಿಯಲ್ಲಿ ಕಾಡು ಹೋದರ ಬಗ್ಗೆ ಹೇಳ್ತಾರೆ. ಕೆಲವು ಭಕ್ತರು ಹೇಳ್ತಾರೆ, ಇಷ್ಟು ಕಷ್ಟಪಟ್ಟೆ ಅಂತ ಯಾರು ನರಸಿಂಹದೇವರು ಕೇಳ್ತಾರೆ. ಇಷ್ಟು ಕಷ್ಟ ಆಗಿ ಕೊಡ್ಬೇಕಾಗಿತ್ತರಿ, ಅವನು ಇದ್ರೊಳಗಿಂದ ಬಂದ್ಕೊಂಡು ತಲೆ ಮೇಲೆ ಒಂದು ಮೊಟ್ಟಿಕೆ ಹಾಕಿದ್ರೆ ಕಳೆದ್ ಸಾಯ್ತಿದ್ನಲ್ಲ ಅಂದ್ರೆ ಅಲ್ಲಂತ ಹೊಟ್ಟಿ ಯಾಕೆ ತಿಳಿದೆ ಅಂದ್ರೆ, ಪ್ರಹ್ಲಾದರಾಜಂತ ರತ್ನಗಳಿಂದ ಎಟ್ಟಿದ್ದ ಅವನು ಹೊಟ್ಟೆ ಒಳಗೆ ನೋಡೋಣ ಅಂತ ಈ ಪ್ರಕಾರವಾಗಿ ಅಲ್ಲಿಂದ ಆ ಇದು ಆಗಿ ಹೋಗ್ಬಿಟ್ಟಿದೆ. ಯಾವುದು ಆ ರಕ್ತ ಅವೆಲ್ಲ ಆಗಿದೆ. ಅದಕ್ಕೆ ಅಂತವಾದ ಕರಡಿಯ ಕರ್ಪೂರದ ಬಾಯಿಗಳನ್ನೇ ಮುದ್ದುತ್ತಾರೋರಂಗ ಎದ್ದು ಬಾರೋ ಅಂತ ಯಾರು ನಾಲ್ಕು ಹೇಳ್ತಕ್ಕಂಥವ್ರಾಗ್ತಾರೆ. ಇಂಥ ನರಸಿಂಹದೇವರು ಅವನು ಕೆಳ ಹಾಕಿಬಿಟ್ಟು ನಿಂತ್ಕೊಂಡಿದ್ದಾರೆ. ಇಲ್ಲೇ ನಾವು ಸ್ವಲ್ಪ ಒಂದು 5 ನಿಮಿಷ ಇರ್ರಿ, ನಾನು ಆದವನಿಗೆ ಹೋಗ್ಬೇಕು. ಆಯ್ತಾ, ಆಯ್ತು. ಆದ ಕಾರಣ ಏನಲ್ಲಿ ಸ್ತೋತ್ರ ಮಾಡ್ತಾ ಅಂದ್ರೆ 50 ಇದರಿಂದ ಸ್ತೋತ್ರ ಮಾಡ್ತಾರೆ ಯಾರನ್ನ, ನರಸಿಂಹದೇವರನ್ನ. ಅದ್ಭುತವಾದ ಸ್ತೋತ್ರ. ಆ ಭಯಂಕರ ರೂಪವನ್ನು ನೋಡಿ ದೇವಾನ ದೇವತೆ ತಟ್ಟಿಕೊಳ್ಳ ಅಂತ ಎಲ್ಲರೂ ಲಕ್ಷ್ಮೀ ದೇವಿ ಹತ್ರ ಹೋಗ್ತಾರೆ. ಏವಂ ಸುರ